ಸರ್ಕಾರ ಪ್ರಸ್ತಾಪ ಮಾಡಿದ್ರಿ, ಡಿ ಕೆ ಶಿ ಅವ್ರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಕಾಯ್ಕಳ ಯಾಕೆ ಹೆಗಲು ನೋಡ್ಕೋಬೇಕು? ಪಾಪ ದೊಡ್ಡವರು, ದೊಡ್ಡವ್ರು ಆಗ್ಬೇಕು ಅನ್ಸಿರೋರು, ಬಿಚ್ಚಿನವರು ಎಲ್ಲ ಬಿಚ್ಚಲಿ ನೋಡೋಣ. ಈಗ ನಾನ ಬಿಚ್ಚಿದ್ದು, ಮಾಧ್ಯಮದವ್ರು ಬಿಚ್ಚಿದ್ರು, ನನ್ಗೆ ಗೊತ್ತೇ ಇಲ್ಲ ಅವ್ರು ಪಾಪ ರಾಮನಗರದವರು ಮೂರು ದಿನ ಎಕ್ಸಾಮ್ ಪಾಸ್ ಮಾಡೋದು ಅಂತ. ನೀವು ಯಾವುದೋ ಕುದೂರು ಹುಬ್ಳಿಯವರು ಮಾಗಡಿಯವರು ಅಂತ ನನಗೂ ಖುಷಿ, ಏನೋ ನಮ್ಮ ಮಾಗಡಿ ಹುಡುಗರುಗಳು ಸರ್ವಿಸ್ ಪೇಡ್ ಆಗವ್ರೆ ಅಂತ. ಆಮೇಲೆ ನಮ್ಗೆ ಗೊತ್ತಾಯ್ತು ನಮ್ಮ ಕಾರ್ಯಕರ್ತ ಆಗಿದ್ದವ್ರು ಅಂತ, ನಮ್ಮ ಪಾರ್ಟಿಲಿ ತಂದ ಹುಡುಗ ಮನೆ ಮಕ್ಕಳು ಹುಡುಗಿಗಳು ಅಂತ ನಮಗೂ ಖುಷಿ. ಬಟ್ ಅನ್ಯಾಯ ಆಗಿದೆ, ಪಾಪ ಒಬ್ರು ಹಾಸ್ಪಿಟ್ಲಲ್ಲಿ ಇದಾರಂತೆ ಇನ್ನೊಂದು ಏನೇನೋ ಅಂತ ಯಾರಾದ್ರೂ ನನಗೆ ಆಲೆ ವಿಚಾರಗಳು ತಿಳಿಸ್ತಾ ಇದ್ದಾರೆ. ಸೊ ಹಂಗಿರ್ಬೇಕಾರೆ ನೀವು ಯಾಕೆ ಅಷ್ಟು ನಿಮ್ಮ ಮೇಲೆ ನಿಮ್ಮನ್ನೇ ನಿಮಗೆ ಸಸ್ಪಿಷನ್ ನೀಡಲು ನಿಮ್ಮ ಕಡೆನೇ ತಿರ್ತಾ ಇದೆ ಅಂತ ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಿ? ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಿ? ಅವ್ರು ಅಲ್ಲ ಸರ್, ಅವ್ರು ಹೇಳೋದು ಅಧಿಕಾರ ದರ್ಪ ಮತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕುಟುಂಬದಲ್ಲಿ ಇರುತ್ತೆ, ನಮ್ಮ ಕುಟುಂಬದಲ್ಲಿ ಇಲ್ಲ ಅನ್ನುವಂಥ. ಏನದಲ್ಲ ಹಣ, ಈಗ ಮೆಡಿಕಲ್ ಇದು ಮೆಡಿಕಲ್ ಅಂತೀನಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಸು ಕಂಪ್ಲೇಂಟು, ಅದು ಲೆಕ್ಚರರ್ಸು ಬೇರೆ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡಿದಾರಲ್ಲ, ಇನ್ವೆಸ್ಟಿಗೇಷನ್ ಮಾಡಿದ್ದ ಇವೆಲ್ಲ ನಾನು ಮಾಡಿದ್ದ, ನಮ್ಮ ಸರ್ಕಾರಗಳಲ್ಲಾಗಿಲ್ಲ ಇಲ್ಲೆಲ್ಲ ಈ ರೀತಿ ಹಗರಣಗಳೆಲ್ಲ, ಎಕ್ಸಾಮು ಬರೆಯೋದು ಮತ್ತೊಂದು ಬರೆಯೋದು ಇವೆಲ್ಲ ನಾವು ಮಾಡಿದ್ವ. ನಾವು ಕೇಳ್ತಾ ಇರೋದು ನೀವು ಎನ್ಕ್ವೈರಿ ಮಾಡಿರಿ, ಎನ್ಕ್ವೈರಿ ಮಾಡಾದ್ಮೇಲೆ ಆಮೇಲೆ ನೀವೇನಾದ್ರು ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎನ್ಕ್ವೈರಿ ಮಾಡೋಕ್ಕಿಂತ ಮುಂಚಿತವಾಗಿ ಎನ್ಕ್ವೈರಿ ಈಗೇನು ಟಿ ವಿಲಿ ಏನು ತೋರಿಸ್ತಾ ಇದ್ದೀನಿ ನೀವು, ಅದೊಂದು ಲಿಸ್ಟು ಕೊಟ್ಟಿದ್ದೀರ, ನಾಲ್ಕು ನಾರಾಯಣ್ ಕೊಡದವನು ಇದ್ದಾರೆ ಅಂತ ಹುಡುಗ ದರ್ಶನ್ ದರ್ಶನ್ ಗೌಡ ಅವ್ನು ನೋಟಿಸ್ ಇಶ್ಯೂ ಮಾಡಿದ್ದೀರ, ಅವನ ಎಕ್ಸಾಮಿನೇಷನ್ ಏನಿದೆ ಅಂತ, ಏನು ಪತ್ರ ಬರೆದಿದ್ದಾನೆ ಏನು ಎತ್ತ ಅಂತ ಡಿಟೇಲಿನ ರಿಪೋರ್ಟ್ ಬರಲಿಲ್ಲ. ಇದಕ್ಕಿದ್ದಂಗೆ ಬಂದ್ಬಿಟ್ಟ ಅಂದ್ರೆ ಅವ್ನಿಗೆ ಏನಾದ್ರು ಸರ್ಟಿಫಿಕೇಟ್ ಆಯ್ತಾ? ವಿತಿನ್ ಫ್ಯೂ ವಾಪಸ್ ಬಂದ ಅಂತಂದ್ರೆ ಏನೇನು ಎನ್ಕ್ವೈರಿ, ಒಂದು ಎನ್ಕ್ವೈರಿನ ಹೆಂಗೆ ನಡಿಬೇಕು, ಯಾರು ಅದಕ್ಕೆ ಕಾರಣ, ಯಾರ ಹಿನ್ನೆಲೆ, ಅವು ಹೆಸರುಗಳು ಯಾರು ಫೋನ್ ಮಾಡಿರ್ತಾರೆ ಬಿಡ್ತಾರೆ ಅಂತ ನಮ್ಗೆ ಬಂದ ಇನ್ಫಾರ್ಮೇಶನ್ ಆಯ್ತು. ನೀವು ಮಾಧ್ಯಮದವರು ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಬರ್ತಾ ಇರ್ತದೆ ನೀವು ಒಂದು ಲೀಕ್ಔಟ್ ಮಾಡೋಕ್ಕಾಯ್ತದ? ಟೈಮ್ ಬಂದಾಗ ಮಾಡ್ಬೇಕಾಗ್ತದೆ ಬೇರೆ ವಿಚಾರ ಸರ್. ಆಮೇಲೆ ನೀವು ಕನಕಪುರದವರು, ರಾಮನಗರಕ್ಕೂ ನಿಮಗೂ ಸಂಬಂಧ ಇಲ್ಲ, ನೀವು ಕನಕಪುರದಿಂದ ಬಂದವರು, ಇದು ನಾವು ನಮ್ಮ ಮೂಲ ರಾಮನಗರ. ಈಗ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದೀರಾ, ಅಮಿತ್ ಶಾ ಬರ್ತಾರೆ ಅಂತ ಹೇಳಿ ಶೆಡ್ಯೂಲ್ ಮಾಡಿ ಪ್ಲಾನ್ ಮಾಡಿ ಷಡ್ಯಂತ್ರ ಮಾಡಿ, ಆರ್ಗನೈಸ್ಡ್ ಕ್ರೈಮ್ ಇದು ಅಂತ ಹೇಳ್ತಾ ಇದ್ದ. ನಿಮ್ಮ ಜನ ಸಂಪೂರ್ಣವಾಗಿ ಒಪ್ಪಿಲ್ಲ ಅಂತ. ನಾನು ಒಂದು ಒಳ್ಳೆಯ ಒಂದು ಕಡೆ ರಾಮನಗರದವನು ಅಲ್ಲ, ನಾನು ದೊಡ್ಡ ಹಳ್ಳಿ ಕೆಂಪೇಗೌಡ ಒಂದು ಹಳ್ಳಿ ಉಂಟು, ಹಳ್ಳಿಯಿಂದ ಇಲ್ಲಿ ಬಂದು ರಾಜಕಾರಣ ಮಾಡ್ತೀನಿ. ಪಾಪ ಅವ್ರದ್ದು ಕ್ಲೀನ್ ಮಾಡ್ತೀನಿ ಅಂತ ಬಂದಿದ್ದಾರೆ ರಾಮನಗರ ಜಿಲ್ಲೆ, ಅವ್ರು ಬಂದ ತಕ್ಷಣ ನಾನು ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ ಬಳಸ್ತೀನಿ. ನಾನ್ ಮುಖ್ಯಮಂತ್ರಿ ಆಗ್ತೀನೋ ಭಯ ಇದೆ, ಒಂದ್ ವೇಳೆ ಮುಖ್ಯಮಂತ್ರಿ ಆದ್ರೆ ಇನ್ನೆಷ್ಟು ಭಯ ಪಟ್ಬೇಡ ಅವರು ಅಂತ. ಗಡಗಡ ಅಂತ ನಡುತ್ತಾ ಇದೀನಿ ಅಂತ ಬೆಳಗ್ಗೆ ಹೇಳಿದ್ರಲ್ಲಪ್ಪ, ಈಗೂ ಗಡಗಡ ಅಂತ ರಾಜ್ಯಕ್ಕೆ ಬರ್ತಾ ಇದಾರೆ, ಹೀಗಾಗಿ ಇಂತದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ದಿನಾನು ಕೂಡ ಬಿಚ್ಚಿಡ್ತೇನೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅನ್ನಂತ ಮಾತುಗಳನ್ನು ಆಡಿದ್ರು. ಅವ್ರ ಇಲಾಖೆಯಲ್ಲಿ ನಡೆದಂತ ಏನೇನು ಕೆಲವೆಲ್ಲ ಇದೆಯಲ್ಲ, ಈ ಪಾಪ ಯುವಕರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದು ಸರ್ಟಿಫಿಕೇಟ್ ಸೆಲೆಕ್ಷನ್ನು, ಬಿ ಡಬ್ಲ್ಯೂ ಸೆಲೆಕ್ಷನ್ನು ಫಸ್ಟು ಅದರಿಂದ ಈಚೆ ಬರಲಿ,
ಅವ್ರ ಸರ್ಕಾರ ಆಮೇಲೆ ಮಾತಾಡೋದು ಸರ್. ಕೊನೆ ಸರ್.